ಈ ಕೆಲವೊಮ್ಮೆ ಈ ಕ್ರಷರ್ಗಳಿಂದ ಆಗುವಂತಹ ಸಮಸ್ಯೆಗಳೆಲ್ಲ ಇದೆಯಲ್ಲ, ನಿಜಕ್ಕೂ ಕೂಡ ಆ ಭಾಗದ ಜನರಿಗೆ ಹೇಳುತ್ತಿರುವಂತಹ ಒಂದಷ್ಟು ಹಿಂಸೆಗಳಾಗ್ತಾ ಇರುತ್ತೆ. ಕ್ರಷರ್ ನಲ್ಲಿ ಮಾಡುವಂತಹ ಒಂದಷ್ಟು ಬ್ಲಾಸ್ಟ್ ಗಳಾಗಿರ್ಬೋದು, ಅದರಿಂದ ಆಗುವಂತಹ ಸಮಸ್ಯೆಗಳಾಗಿರ್ಬೋದು, ಜೊತೆಗೆ ಇದನ್ನ ಎಲ್ಲ ತಡಿಲಿಕ್ಕೆ ಅಂತ ಹೋಗ್ತಾರಲ್ಲ ಅಲ್ಲಿನ ಗ್ರಾಮಸ್ಥರು, ಅವರುಗಳ ಒಂದಷ್ಟು ಕಷ್ಟಗಳಾಗಿರ್ಬೋದು, ಜೊತೆಗೆ ಒಂದಷ್ಟು ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗ್ಬಿಟ್ರೆ ಅಲ್ಲಾಗುವಂತಹ ಪರಿಸ್ಥಿತಿಗಳೇ ಬೇರೆ ಆಗುತ್ತೆ. ಆದ್ರೆ ಇಲ್ಲೊಂದು ಭಾಗದಲ್ಲೂ ಕೂಡ ಇದೇ ರೀತಿ ಸಮಸ್ಯೆ ಆಗ್ತಿದೆ. ಅಲ್ಲಿನ ರೈತರ ದಿನನಿತ್ಯದ ಗೋಳನ್ನ ಕೇಳುವಂತಹ ಅಧಿಕಾರಿಗಳೇ ಎಲ್ಲ ಒಂದ್ ಕಡೆ ಇವರಿಗೆ ಸಮಸ್ಯೆಯಾಗಿ ಪರಿಣಮಿಸಿದ್ದಾರೆ. ಎಲ್ಲಿ ಅಂತೀರಾ? ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕ್ರಷರ್ ನಿಂದ ಸಾರ್ವಜನಿಕರಿಗೆ ನಿತ್ಯ ನರಕದ ಅನುಭವ ಆಗ್ತಾ ಇದೆ. ಇದು ತುರುವೇಕೆರೆ ತಾಲೂಕಿನ ಕೋಳಘಟ್ಟದಲ್ಲಿರುವಂತಹ ಈ ಒಂದು ಕ್ರಷರ್ ಏನಿದೆ, ಈ ಕ್ರಷರ್ ನಿಂದ ಅಲ್ಲಿನ ಸಾರ್ವಜನಿಕರಿಗೆ ನರಕದ ಅನುಭವ ಆಗ್ತಾ ಇರುವಂತದ್ದು. ಈ ಒಂದು ಕ್ರಷರ್ ರಾಜು ಗೌಡ ಎನ್ನುವರಿಗೆ ಸೇರುವಂತದ್ದು ಎನ್ನುವರಿಂದ ನಿಯಮಗಳನ್ನೆಲ್ಲ ಗಾಳಿಗೆ ತೂರ್ಬಿಟ್ಟು ಈ ಒಂದು ಕ್ರಷರ್ ಅನ್ನ ನಡೆಸ್ತಾ ಇದ್ದಾರೆ. ಕೋಳಘಟ್ಟ, ಸೋಮಲಾಪುರ, ಗೊಲ್ಲರಹಟ್ಟಿ, ಮಾದ್ನಾಪುರ ಗ್ರಾಮದ ದೇವಸ್ಥಾನಗಳು, ಮನೆಗಳು ಎಲ್ಲವೂ ಕೂಡ ಆ ಭಾಗದಲ್ಲಿ ಇರುವಂತಹ ಮನೆಗಳು, ದೇವಸ್ಥಾನಗಳಾಗಿರ್ಬೋದು, ಗೋಡೆಗಳೆಲ್ಲ ಬಿರುಕು ಬಿಟ್ಟುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಲವು ದನಕರುಗಳು ಇದರಿಂದ ಸಾವನ್ನಪ್ಪಿವೆ. ಬ್ಲಾಸ್ಟ್ ನಿಂದ ಅಲ್ಲಿನ ಗ್ರಾಮಸ್ಥರು ಕಂಗೆಟ್ಟಿದ್ದಾರೆ. ನಿತ್ಯ ಜೀವ ಭಯದಿಂದ ಬದುಕ್ತಿರುವಂತಹ ಅಲ್ಲಿನ ಗ್ರಾಮಸ್ಥರು ಏನಿದ್ದಾರೆ, ಅವರು ತೋಟಕ್ಕೆ ಗದ್ದೆ ಹೋದ್ರು ಕೂಡ ಈ ಒಂದು ಕ್ರಷರ್ನ ಕಲ್ಲಿನ ದಾಳಿಗಳು, ಅಂದ್ರೆ ಸಿಡಿದಾಗ ಬರುವಂತಹ ದಾಳಿಗಳು ಅಲ್ಲಿ ಅನುಭವಿಸ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು. ಕ್ರಷರ್ ವಿರುದ್ಧ ಏನಾದ್ರೂ ಪ್ರತಿಭಟನೆ ಮಾಡಿದ್ರೆ ಪೊಲೀಸರಿಂದ ಪ್ರತಿನಿತ್ಯ ದೌರ್ಜನ್ಯವನ್ನ ಅನುಭವಿಸಬೇಕಾಗುತ್ತೆ ಅಲ್ಲಿನ ಗ್ರಾಮಸ್ಥರು. ದಂಡಿನಿಶಿವರ ಠಾಣಾ ಪೊಲೀಸರ ದೌರ್ಜನ್ಯದಿಂದ ಅಲ್ಲಿನ ಗ್ರಾಮಸ್ಥರು ಬೇಸತ್ ಹೋಗಿದ್ದಾರೆ. ಇತರೆ ಅಪರಾಧ ಕೃತ್ಯ ತಡೆಯಲು ಆಸಕ್ತಿ ಕೂಡ ತೋರಿಸ್ತಾ ಇಲ್ಲ ಅಲ್ಲಿನ ಪೊಲೀಸರು. ಆದ್ರೆ ಪೊಲೀಸರಿಂದ ಕ್ರಷರ್ ಮೇಲೆ ಸಿಕ್ಕಾಪಟ್ಟೆ ಒಲವಿರೋ ತರ ಕಾಣಿಸ್ತಾ ಇದೆ. ಪೊಲೀಸರು ಅಲ್ಲಿನ ಕ್ರಷರ್ಗೆ ಕಾವಲನ್ನು ಕೂಡ ಕೊಡ್ತಾರೆ ಅಲ್ಲಿನ ಪೊಲೀಸರೇ. ಕಳೆದ 10 ದಿನದಿಂದ ನೂರಾರು ಪೊಲೀಸರಿಂದ ಕ್ರಷರ್ಗೆ ಕಾವಲನ್ನ ಹಾಕಲಾಗಿರುವಂತದ್ದು. ಕಾವಲು ಕಾಯ್ಲಿಕ್ಕೆ ಪ್ರತಿಭಟಿಸಿದ ರೈತ ಮಹಿಳೆಯನ್ನು ಕೂಡ ಬಂಧಿಸ್ತಾ ಇದ್ದಾರೆ ಕಾಕಿಗಳು. ಯೋಚನೆ ಮಾಡಿ, ಕ್ರಷರ್ ಮಾಲೀಕನಿಗಿಂತ ಗ್ರಾಮಸ್ಥರಿಗೆ ಪೊಲೀಸರ ಮೇಲೆ ದೌರ್ಜನ್ಯ, ಪೊಲೀಸರಿಂದ ದೌರ್ಜನ್ಯ ಮಾಡ್ತಾ ಇದ್ರೆ ಗ್ರಾಮಸ್ಥರ ಮೇಲೆ. ಕಳೆದ 3 ತಿಂಗಳಿಂದ ಈ ಒಂದು ಕಾರ್ಯಾರಂಭ ಮಾಡಿರುವಂತಹ ಕ್ರಷರ್ ಇದು. ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರು ಕೂಡ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಜಿಲ್ಲಾಡಳಿತ. ಹಾಗಾದ್ರೆ ಅಲ್ಲಿನ ಗ್ರಾಮಸ್ಥರು ಎಲ್ಲೋಗ್ಬೇಕು? ಹೋಗಿ ಪ್ರಶ್ನೆ ಮಾಡಿದಂತಹ ಅಲ್ಲಿನ ಗ್ರಾಮಸ್ಥರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಅವ್ರಿಗೇನೆ ಪೊಲೀಸರು ಹೊಡೆಯುವಂತ ದೌರ್ಜನ್ಯ ಮಾಡುವಂತ ಕೆಲಸಕ್ಕೆ ಮುಂದಾಗ್ತೀರಿ ಅಂದ್ರೆ ಇದ್ಯಾವ ಸೀಮೆ ನ್ಯಾಯ ಸ್ವಾಮಿ? ಹಾಗಾದ್ರೆ ನಿಮ್ಮ ಹತ್ರ ಏನಕ್ಕೆ ಬರಬೇಕು? ಜನ ನಿಮ್ಮ ಹತ್ರ ನ್ಯಾಯಕ್ಕಾಗಿ ಬರಬೇಕು, ಅವ್ರಿಗಾಗಿರುವಂತಹ ಕಷ್ಟವನ್ನ ಪರಿಹಾರ ಮಾಡ್ಕೊಳ್ಳಿ ನಿಮ್ಮ ಹತ್ರ ಬರಬೇಕು. ನೀವುಗಳೇ ಈ ರೀತಿಯಾಗಿ ಬಿಹೇವ್ ಮಾಡಿದ್ರೆ ಹೇಗೆ? ಪ್ರತಿನಿತ್ಯನೂ ಕೂಡ ಅಲ್ಲಿನ ಗ್ರಾಮಸ್ಥರಿಗಾಗಿರ್ಬೋದು, ಸಾರ್ವಜನಿಕರಿಗಾಗಿರ್ಬೋದು, ನಿತ್ಯದ ಕಿರಿಕಿರಿ ಇದು. ಜೊತೆಗೆ ಆ ಸುತ್ತಮುತ್ತಲ ಭಾಗದ ಮನೆಗಳೇನಿದಾವೆ, ದೇವಸ್ಥಾನಗಳೇನಿದಾವೆ, ಎಲ್ಲ ಗೋಡೆಗಳು ಬಿಡಕ್ಬಿಟ್ಟಿದ್ದಾವೆ. ದನಕರುಗಳು ಕೂಡ ಸತ್ತೋಗಿದ್ದಾವೆ. ಇವ್ರು ಮಾಡುವಂತಹ ಒಂದು ಕ್ರಷರ್ ನಲ್ಲಿ ಬ್ಲಾಸ್ಟ್ ಮಾಡೋ ಸೌಂಡ್ ಏನಿರುತ್ತೆ, ಈ ಸೌಂಡ್ಗೆ ಅಲ್ಲಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಹಿರಿಯರಿರ್ತಾರೆ, ಯಾರೋ ಗರ್ಭಿಣಿ ಮಹಿಳೆಯರಿರ್ತಾರೆ, ಮಕ್ಕಳಿರ್ತಾರೆ, ದನಕರುಗಳಿರ್ತವೆ. ಕೆಲವೊಂದು ಭಾಗದಲ್ಲಿ ಇಷ್ಟೇ ಡಿಸಿಬಲ್ ನಲ್ಲಿ ಸೌಂಡ್ ಇರಬೇಕನ್ನೋ ಒಂದು ಸೂಚನೆ ಕೂಡ ಇರುತ್ತೆ. ಯಾಕೆಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಅಷ್ಟು ದೊಡ್ಡ ಮಟ್ಟದ ಡಿಸಿಬಲ್ ಸೌಂಡ್ಸ್ ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಪ್ರಾಣಿ ಪಕ್ಷಿಗಳಲ್ಲಿ. ಅಂತಹ ಜಾಗಗಳಲ್ಲಿ ನೀವು ಈ ರೀತಿಯಾಗಿ ಬಿಹೇವ್ ಮಾಡೋದು, ಎಲ್ಲ ನಿಯಮಾವಳಿಗಳೇನಿದಾವೆ ಎಲ್ಲವನ್ನೂ ಕೂಡ ಗಾಳಿಗೆ ತೂರಿ ಒಂದು ಕ್ರಷರ್ನ ಮಾಡ್ತಿದ್ದಾರೆ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಅಧಿಕಾರಿಗಳು ಯಾಕಿನ್ನೂ ಸುಮ್ಮನೆ ಇದ್ದಾರೆ? ಹಾಗಾದ್ರೆ
ಜಿಲ್ಲಾಡಳಿತ ಯಾಕೆ ಸುಮ್ಮನೆ ಇದೆ, ಅಲ್ಲಿನ ಪೊಲೀಸ್ನವರೇ ಆ ಕ್ರಷರ್ನ ಕಾವಲು ಕಾಯ್ತಿರೋದಾದ್ರೂ ಯಾಕೆ ಆಗದ್ರೆ ಸಾಕಷ್ಟು ಅನುಮಾನಗಳು ಇಲ್ಲಿ ಮೂಡುತ್ತೆ. ಹಾಗಾದ್ರೆ ನಿಜಕ್ಕೂ ಈ ಕ್ರಷರ್ನ ಓನರ್ ಯಾರು, ಇಲ್ಲಾರಾದ್ರೂ ಅಧಿಕಾರಿಗಳು ಏನಾದ್ರೂ ಮಾಡ್ಕೊಂಡಿದ್ದಾರಾ? ಸಾಕಷ್ಟು ಪ್ರಶ್ನೆ ಮಾಡ್ತೀವಿ, ಎಲ್ಲ ಪ್ರಶ್ನೆಗಳು ಗ್ರಾಮಸ್ಥರು ಕೇಳ್ತಾ ಇರುವಂತ ಪ್ರಶ್ನೆಗಳು ನಮಗಿಲ್ಲಿ ಅನುಮಾನ ಮಾಡುತ್ತೆ. ಗಮನಿಸಿ ನೋಡಿ ಯಾವ ರೀತಿಯಾಗಿ ಅವ್ರು ಬೆಳೆದಿರುವಂತಹ ಬೆಳೆಗಳಲ್ಲಿ ಯಾವ ರೀತಿಯಾಗಿ ಹಿಂಸೆ ಪಡ್ತಾ ಇದ್ದಾರೆ, ಜೊತೆಗೆ ಅವ್ರ ಜಮೀನುಗಳಲ್ಲಿ ಬಂದು ಬೀಳುವಂತಹ ಕಲ್ಲಿನ ಚೂರುಗಳು ನೋಡಿ, ಇದಕ್ಕೆಲ್ಲ ಯಾರು ಹೊಣೆ? ಹಾಗಾದ್ರೆ ಜವಾಬ್ದಾರಿ ಬೇಡವ ನಿಮ್ಗಳಿಗೆಲ್ಲ? ಯಾವುದೇ ಒಂದು ಕೆಲಸ ಮಾಡೋಕ್ಕೂ ಮುಂಚೆ ಸುತ್ತಮುತ್ತಲಿನ ಈ ರೀತಿಯ ಕ್ರಷರ್ಗಳಿಗೆ ಅನುಮತಿ ಕೊಡೋಕ್ಕೂ ಮುಂಚೆ ಯೋಚನೆ ಮಾಡ್ತಾರೆ. ಇಲ್ಲಿ ಒಂದಷ್ಟು ದೂರ ಹಳ್ಳಿಗಳಿದ್ದಾವೆ, ಇಲ್ಲಿ ಯಾರಿಗೂ ಸಮಸ್ಯೆ ಆಗಬಾರ್ದು, ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡೇ ಕ್ರಷರ್ಗೆ ಅನುಮತಿ ಕೊಡುವಂಥದ್ದು. ಹಾಗಾದ್ರೆ ಅಧಿಕಾರಿಗಳು ಸುಮ್ಮನೆ ಕಣ್ಮುಚ್ಕೊಂಡು ಕೊಟ್ಬಿಟ್ರಾ? ಅಲ್ಲಿ ಆ ಭಾಗದ ಜನರೆಲ್ಲರೂ ಕೂಡ ಕೃಷಿನ ನಂಬಿಕೊಂಡು ಈ ತೆಂಗು ಇದೆಲ್ಲ ಮಾಡಿಕೊಂಡು ಬದುಕುವಂತ ಜನಗಳು ಎಲ್ಲರೂ ಕೂಡ, ನೀವು ಇಂತಹ ಭಾಗದಲ್ಲಿ ಹೋಗ್ಬಿಟ್ಟು ಈ ರೀತಿಯಾಗಿ ನೀವು ಮಾಡ್ತೀರಾ, ಜೊತೆಗೆ ಕೇಳಕ್ ಬಂದ್ರೆ ಅವ್ರನ್ನೇ ಹೊಡೆಯುವಂತ ಅವ್ರನ್ನೇ ಅವ್ರ ಮೇಲೆ ದೌರ್ಜನ್ಯ ಮಾಡುವಂತ ಪ್ರಯತ್ನ ಮಾಡ್ತೀರಾ ಅಂದ್ರೆ ನಿಜಕ್ಕೂ ನಾಚಿಕೆಗಡಿನ ವಿಷಯ ಇದು. ಇದಕ್ಕೆ ಕೂಡಲೇ ಜಿಲ್ಲಾಡಳಿತ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಜೊತೆಗೆ ಆ ಕ್ರಷರ್ನ ಮಾಲೀಕರೆಲ್ಲರೂ ಕೂಡ ಸಂಬಂಧಪಟ್ಟ ಎಚ್ಚೆತ್ತುಕೊಳ್ಳಲೇಬೇಕಾಗುತ್ತೆ. ಎಚ್ಚೆತ್ತುಕೊಂಡಿಲ್ಲ ಅಂತಾನೆ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಗೆ ಮುಂದಾದ್ರೂ ಕೂಡ ಯಾವುದೇ ಅಚ್ಚರಿ ಇಲ್ಲ. ಅವತ್ತು ಇವ್ರು ಹೇಳದ್ ನಮಗ್ ಗೊತ್ತಿಲ್ಲ, ಓನರ್ ಹುಡುಕ್ಯವಾರಿ ಅಂತಾರೆ. ನೀವು ಸತ್ವದ ಕೇಳಿರು ಬಂಡೆ ಓನರ್ ನಮ್ಗೆ ಯಾರ ಗೊತ್ತಿಲ್ಲ ಅಂತಲ್ಲ ಹೇಳ್ತಾರೆ ಸಾಹೇಬ್ರು. ಏನಾರ ನೋಡ ಅಲ್ಲಿನ ಗ್ರಾಮಸ್ಥರು ಏನಿದ್ದಾರೆ ಅವರೆಲ್ಲರೂ ಕೂಡ ಅವ್ರ ಅಳದನ್ನ ತೋಡ್ಕೊಂಡಿದ್ದಾರೆ. ಈ ರೀತಿಯಾಗಿ ಬಂದು ಇಲ್ಲಿ ಕ್ರಷರ್ ಅನ್ನ ಶುರು ಮಾಡಿ ನಮ್ಮೆಲ್ಲರಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾರೆ, ನಿಜಕ್ಕೂ ಕೂಡ ನಮಗೆ ಬಹಳ ತೊಂದರೆ ಆಗ್ತಾ ಇದೆ. ನಮಗೊಂಥರ ಭಯದ ವಾತಾವರಣ ಸೃಷ್ಟಿಯಾಗಿದೆ ಇಲ್ಲಿ. ಮನೇಲಿ ಮಲಗ್ಲಿಕ್ಕೂ ಕೂಡ ನಮಗೆ ಭಯ ಆಗಿದೆ. ಈ ಶಬ್ದ ಜೊತೆಗೆ ಯಾವಾಗ ನಮ್ಮ ಮನೆ ಬಿದ್ದೋಗ್ಬಿಡುತ್ತೋ ಅಥವಾ ನಮ್ಮ ಮೇಲೆ ಎಲ್ಲಿ ಕಲ್ಲು ಬಿದ್ದುಬಿಡುತ್ತೋ ಅನ್ನೋ ಆತಂಕ ಅವರಲ್ಲಿ ಮನೆ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ ಯಾವುದೇ ಒಂದು ಅಧಿಕಾರಿಗಳು ಕೂಡ ಬಂದಿತ್ತ ಕಡೆ ಗಮನ ಹರಿಸಿರೋ ರೀತಿ ಕಾಣಿಸ್ತಾ ಇಲ್ಲ, ಅವರ ಒಂದು ಮನವಿ ಕೂಡ ಸ್ಪಂದಿಸೋ ರೀತಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಅಲ್ಲಿನ ಎಲ್ಲ ರೈತರು ಕೂಡ ಇದ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಒಬ್ಬ ಮಹಿಳೆಗೂ ಕೂಡ ಏನು ಅಲ್ಲಿ ಪ್ರತಿಭಟನೆ ಮಾಡೋಕೋದಂತಹ ರೈತ ಮಹಿಳೆಯನ್ನು ಕೂಡ ಕಾಕಿಗಳು ಇಲ್ಲಿ ಬಂಧಿಸಿರುವಂತಹ ಕೆಲವೊಂದಷ್ಟು ಮಾಹಿತಿಗಳು ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು. ಎಲ್ಲರೂ ಕೂಡ ಪ್ರತಿಭಟಿಸ್ತಾ ಇದ್ದಾರೆ, ದಯಮಾಡಿ ಬೇಡ ಹೋಗ್ಬಿಡಿ ಸ್ವಾಮಿ, ಹೆಂಗೋ ನೆಮ್ಮದಿಯಾಗಿದ್ವಿ ನಾವು, ಯಾಕೆ ಹಿಂಗೆ ಬಂದ್ರೆ ನಮ್ಮ ನೆಮ್ಮದಿ ಯಾಕೆ ಹಾಳು ಮಾಡ್ತಾ ಇದ್ರ ಅಂತ ಅಲ್ಲಿನ ಗ್ರಾಮಸ್ಥರು ಹೇಳ್ಕೊಳ್ತಿರುವಂಥದ್ದು. Hey, 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 hey
ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.